ನಮಸ್ಕಾರ ಬಂದಲೇ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನೋಡಿ ನಾನು ಬಿಡಿಸಿದ ಚಿತ್ರ ನೋಡಿ, ಜೈ ಶ್ರೀರಾಮ್ ಹೇಗಿದೆ ಹೆಲ್ಮೆಟ್. ಸೊ ಇವತ್ತು ಮೋಟೋಲಾಗ್ ಮಾಡ್ತಾ ಇದ್ದೀನಿ, ಮೋಟೋಲಾಗ್ ಅಂದರೆ ಸೂಪ್ರ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸೂಪ್ರ. ಆ ಸೂಪ್ರ ನಿಮಗೆ ತೋರಿಸ್ಬೇಕಾ, ಬನ್ನಿ ಹೋಗುವ. ಪೆಟ್ರೋಲು ಉಂಟಾ ಇಲ್ವ ಅಂತ ಉಂಟು ಪೆಟ್ರೋಲ್. ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಸೂಪ್ರ. ಸೂಪ್ರ ಸೌಂಡ್ ನೋಡಿ, ಸ್ಪೀಡ್ ಡಾಗ್ ದಿಸ್. ಮೋಸ್ಟ್ ಆಫ್ ದ ಪೀಪಲ್ ಸೇಯಿಂಗ್ ಇಟ್ ಡೇಂಜರಸ್, ಬಟ್ ಐ ಆಮ್ ಸೇಯಿಂಗ್ ನೋ. ನಾನು ಆವಾಗಲೇ ಹೇಳಿದ್ದಲ್ಲ ವಿಷಯ ಏನಂದರೆ, ಇವತ್ತು ಮೋಟೋಲಾಗ್ ಸಂಡೇ ಆಗಿ ಇವತ್ತು ಮಂಡೇ ರಜೆ ಇತ್ತು. ಸೊ ಇವತ್ತು ಟ್ಯೂಸ್ಡೇ, ಒಂದು ದಿನ ರಜೆ ಸಿಕ್ತು, ಒಂದು ಖುಷಿ ಆಯಿತು ಮಾರೆ ಕೆಲಸಕ್ಕೆ. ಈ ಡಿಗ್ರಿ ಮುಗಿದ ಮೇಲೆ ಉಂಟಲ್ಲ ನಮ್ಮ ಲೈಫು, ನಾವು ಡಿಗ್ರಿ ಮುಗಿತಾ ಬಂದಮೇಲೆ ಒಂದು ಜಾಬ್ಗೆ ಎಲ್ಲಿಯಾದರೂ ಅಪ್ಲೈ ಮಾಡಿದರೆ ನಾವು ಬಚಾವು. ಡಿಗ್ರಿ ಆದಮೇಲೆ ಜಾಬ್ ಹುಡುಕ್ಲಿಕ್ಕೆ ಟ್ರೈ ಮಾಡಿದ್ರಿಲ್ವಾ, ಒಂದು ವರ್ಷ ಮನೆಯಲ್ಲಿ ನರಗೈ ಆಟನೆ ಮಾಡಬೇಕಾಗ್ತದೆ ಒಂದು ವರ್ಷ. ಸೊ ಆ ಎಕ್ಸ್ಪೀರಿಯನ್ಸ್ ನನಗೆ ಇದೆ. ಡಿಗ್ರಿ ಆದಮೇಲೆ ನಮ್ಮ ಲೈಫು ನಾಯಿ ಪಾಡ್ರಿ. ಕೆಲಸ ಸಿಗಲಿಲ್ಲ ಅಂದರೆ ನಮ್ಮ ಲೈಫು ನಾಯಿ ಪಾಡು. ಮತ್ತು ನಮಗೆ ಆ್ಯಕ್ಚುಲಿ ಮನಸ್ಸಿದ್ದವ್ರಿಗೆ ಯಾವ ಕೆಲಸ ಬೇಕಾದರೂ ಹೋಗ್ತಾರೆ, ನಮಗೆ ಸ್ವಲ್ಪ ಸೆಟ್ ಆಗುವಂಥ ಕೆಲಸ ಬೇಕು. ಟಾರ್ಗೆಟ್ ಇರಬಾರ್ದು, ಕಿರಿಕಿರಿ ಇರಬಾರ್ದು, ಸಂಡೇ ರಜೆ ಇರಬೇಕು, ಮತ್ತು ಕೆಲವು ವಿಷಯ ಇದೆ ಅಲ್ಲ, ಅಂಥ ಜಾಬ್ ಹುಡುಕಲಿಕ್ಕೆ ಸಾಧಾರಣ ಟೈಮ್ ತಗೊಳ್ತದೆ ರೀ. ಒಂದುವರೆ ವರ್ಷ ತಾಗ್ತದೆ. ಅಷ್ಟರಲ್ಲಿ ನೀವು ಮನೆಯಲ್ಲಿ ಕೇಳ್ತಾನೆ ಇರಬೇಕು. ಕೆಲ್ಸಕ್ಕೆ ಹೋಗು, ಬಿದ್ಕೊಂಡು ಏನು ಮಾಡ್ತೀಯ ಮನೆಯಲ್ಲಿ, ದಿನ ಹೋಗ್ಬೇಕಲ್ಲ, ಆ ಥರ ವಿಷಯ ಕೇಳ್ತಾನೆ ಇರಬೇಕು. ಆದರೆ ನಮ್ಮ ಮನೆಯಲ್ಲಿ ಆ ಥರ ಎಲ್ಲಿಲ್ಲ, ನನಗೆ ನನ್ನ ಪಾಡೇ ಬಿಟ್ಟಿದ್ದಾರೆ. ಐ ಹ್ಯಾವ್ ಗ್ರೇಟ್ ಮಾಮ್ ಆ್ಯಂಡ್ ಡ್ಯಾಡ್. ಅಂದರೆ ನಾನು ನನಗೆ ಒಂದು ಪ್ರಪಂಚದ ಅದ್ಭುತವಾದ ತಾಯಿ ಮತ್ತು ತಂದೆ ಸಿಕ್ಕಿದ್ದಾರೆ. ಅದೊಂದು ವಿಷಯದಲ್ಲಿ ನನಗೆ ಯಾವ ಪುಣ್ಯ ಏನೋ, ನನಗೆ ಯಾವ ದೇವರು ಕೊಟ್ಟ ವರನ ಅಂತ ಹೇಳ್ಬೋದು. ಸೊ ನನ್ನ ವಿಷಯ ಹೇಳಬೇಕಂದ್ರೆ, ನಾನು ಡಿಗ್ರಿ ಆದಮೇಲೆ ಸ್ವಲ್ಪ ಡಿಗ್ರಿ ಲಾಸ್ಟ್ ಒಂದು 6th semester ಇರುವಾಗ ನಾನು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದೆ. ಸೊ ಕಂಪ್ಯೂಟರ್ 8 month ಕೋರ್ಸ್, ಅದು 8 month ಕೋರ್ಸ್ ಆಗಿತ್ತು ಕಂಪ್ಯೂಟರ್. ಸೊ ಒಂದು ಡಿಗ್ರಿ ಇರುವುದು 6 month, ಒಂದು ಸೆಮ್ 6 month ಏನೋ ಅಲ್ವಾ. ಸೊ ಇನ್ನು ಉಳಿದ 2 month ನಾನು ಡಿಗ್ರಿ ಆದಮೇಲೆ ಹೋದೆ. ಮತ್ತು ಎಕ್ಸಾಮ್ ಆದಮೇಲೆ ಎಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಕಂಪ್ಯೂಟರ್ ಕ್ಲಾಸ್ಗೆ. ಸೊ ನಂತರ ಇವಾಗ ನಾನು ಡಿಗ್ರಿ ಆದಮೇಲೆ ಸುಮಾರು 1 ವರ್ಷ ಮನೆಯಲ್ಲಿ ಇಟ್ಕೊಂಡಿದ್ದೆ. ಈಗ ಮೀನುಗಾರಿಕೆ ಚಿಕ್ಕ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ, ಮೀನು ಚಿಕ್ಕಪ್ಪಟ್ಟಿಗೆ ಮೀನು ಹಿಡಿಯಲಿಕ್ಕೆಲ್ಲ ಹೋಗ್ತಿದ್ದೆ. ಅದರಿಂದ ನಾನು ಬಚಾವಾದೆ. ನಂತರ ಒಂದು ಸಾಧಾರಣ ತಿಂಗಳಾದಮೇಲೆ ನನಗೊಂದು ಎಲೆಕ್ಷನ್ ಡ್ಯೂಟಿ ಬಂತು ಕೆಲಸಕ್ಕೆ. ಬರೀ 1 ತಿಂಗಳಲ್ಲಿ 24,000. ಮೊದಲು ಏನಿರಲ್ಲ ರೀ ಇಲೆಕ್ಷನ್ ಡ್ಯೂಟಿಯಲ್ಲಿ, ಅಂದರೆ ವಿಡಿಯೋಗ್ರಾಫರ್ ಆಗಿ ಹೊಸ ರೂಲ್ಸ್ ಬಂದಿದೆಯಲ್ಲ ವಿಡಿಯೋಗ್ರಫಿ. ಸೊ ಆ ಕೆಲಸಕ್ಕೆ ಹೋಗಿದ್ದೆ. ನನ್ನ ಫ್ರೆಂಡ್ ರಿಪೇರ್ ಮಾಡಿದ್ರು, ರೋಹಿತ್ ಅವರು. ಸೊ ಒಂದು ಮಂತ್ ಅದರಲ್ಲೇ ಹೋಯಿತು. 24,000 ಒಂದು ಸಿಗಲಿಕ್ಕೆ 1 month ಆಯಿತು. ಆ್ಯಕ್ಚುಲಿ ಅದು ಏನಂದರೆ ಗೌರ್ಮೆಂಟ್ ಅಲ್ವಾ, ಗೌರ್ಮೆಂಟಿಂದ ಹಣ ಬರಬೇಕು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಏನು ಮಾರೆ ಅಪ್ಪಾಜ್ಯ ಮಾರೆ, ಇಲೆಕ್ಷನ್ ಡ್ಯೂಟಿ ಹೇಗಿರುತ್ತೆ ಅಂದರೆ, ಮೊದಲು ಏನೂ ಇರಲ್ಲ ಕೆಲಸ. ಈ ನಾಮಿನೇಷನ್ ಇದೆಯಲ್ಲ, ನಾಮಿನೇಷನ್ ಇರೋದ್ರಿಂದ ಅವಾಗ ಶುರುವಾಗ್ತದೆ ಅಸಲಿ ಆಟ. ನನಗೆ ದೇವರು ಹಚ್ಚೆ, ಆರೋ ಆಫೀಸಲ್ಲೇ ನನಗೆ ಕೆಲಸ ಸಿಕ್ಕಿತ್ತು. ನನ್ನ ಫ್ರೆಂಡ್ಸಿಗೆ 3 ಜನ ಫ್ರೆಂಡ್ಸ್ ಇದ್ರು, ಅವ್ರಿಗೆ ಫೀಲ್ಡ್ ಸಿಕ್ಕಿತ್ತು, 4,000 ಸಿಕ್ಕಿತ್ತು.
ಒಂದು 1 month ಇದು ಕೆಲಸ, ದಿನಕ್ಕೆ 900 ಅಂತ ಹೇಳಿದ್ರು. ಅದರಲ್ಲಿ ಎಲ್ಲ ಕಟ್ಟಾಗಿ ಅವರದ್ದು ಚಾರ್ಜ್, ಇವರ ಚಾರ್ಜ್, ಕ್ಯಾಮ್ರಾ ರೆಂಟ್ ಎಲ್ಲ ಹೋಗಿ 24 ಸಿಗ್ತದೆ. 24,000 ಸಿಗ್ತದೆ. ಸೊ ಅದು ಬಂದ್ಬಿಟ್ಟು ನಾನು ಈ ಗೋಪ್ರೋ ತಗೊಂಡೆ, ಮೊನ್ನೆ ತಗೊಂಡೆ ಅಲ್ಲ ಈ ಗೋಪ್ರೋ, ಇದಕ್ಕೆ 26,000 ಆಯ್ತು. ಮತ್ತು ಈಗ ಕೆಲಸಕ್ಕೆ ಹೋಗಿ, ಈ ಒಂದು ನಾನು ಹೋಗ್ತಿರೋ ಕೆಲಸಕ್ಕೆ ಗಾಡಿ ಬೇಕಂತ ಹೇಳಿದ್ರು. 15,000 ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಪರ್ಚೇಸ್ ಮಾಡಿದ್ದೆ. 17 ಅಂದರೆ ಇದಕ್ಕೆ ಇನ್ಸೂರೆನ್ಸ್ ಮತ್ತು ಆರ್ ಸಿ ಎಲ್ಲ ಸೇರಿಸಿ 18 ಆಯಿತು ಈ ಸೂಪ್ರಕ್ಕೆ, 18,00,000 ಆಯಿತು. ಸೊ ನೀವು ಸಹ ಡಿಗ್ರಿ ಆದಮೇಲೆ ಯಾವುದಾದ್ರೂ ಕೆಲಸ ಹುಡುಕುದಾದ್ರೆ ಇವಾಗಲೇ ಹುಡ್ಕೊಳ್ಳಿ. ಡಿಗ್ರಿ ಮುಗಿತಾನೆ ಬರುವಾಗಲೇ ಒಂದು ಹುಡುಗಿ ಇಡೀ ಜಾಬ್, ಇಲ್ಲಾದರೆ ಮನೆಯಲ್ಲಿ ಕುತ್ಕೊಂಡು ಕುತ್ಕೊಂಡು ಹಾಂ ಯಾಕೆ ಇರ್ತೀರಾ ಮನೆಯಲ್ಲಿ ಕೇಳಬೇಕಷ್ಟೇ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್ ಬಾಯ್, ಯು ಟೇಕ್ ಕೇರ್ ಆ್ಯಂಡ್ ಒನ್ಸ್ ಅಗೇನ್. ನೀವು ಏನೇ ಸಿಗ್ತೀರಾ ಅಂದರೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾನೆ.